ನಮಸ್ತೆ ಗೆಳೆಯರೆ. ಅಹೋರಾತ್ರನ ಜನ್ಮಭೂಮಿ ಪಾತಪಾಳ್ಯ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ ನೋಡಿ ದೇವಸ್ಥಾನ ಕೋದಂಡ ರಾಮಸ್ವಾಮಿ ದೇವಸ್ಥಾನ. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿ ಅಂತಿದೆ. ಬಲರಾಮ ಕೃಷ್ಣ ಅಂತ ಮಾಡ್ಕೊಂಡಿದ್ದಾರೆ. ನಮ್ಮೂರು ಪಾತಪಾಳ್ಯದ ರಾಮಾಲಯ ಕಟ್ಟಲು ಅನೇಕ ಅಡಚಣೆಗಳಾಗುತ್ತಿತ್ತು. ಕಡೆಗೆ ಮುಕ್ತಾಯವಾಗಲು 14 ವರ್ಷಗಳೇ ಆಯಿತು. ಬೆಂಗಳೂರಿನ ದಾನಿಗಳು, ಅಲ್ಲಿನ ದಾನಿಗಳು, ಇಲ್ಲಿನ ದಾನಿಗಳು ಎಲ್ಲರೂ ಸೇರಿಸಿ ಮಾಡಿಸುವ ಆ ಕೆಲಸಕ್ಕೆ ತಾತನ ಮೇಲ್ವಿಚಾರಣೆ ಇತ್ತು. ದಿನಗಟ್ಟಲೆ, ವಾರಗಟ್ಟಲೆ, ಮಾಸಗಟ್ಟಲೆ, ವರ್ಷಗಟ್ಟಲೆ ನಿಂತೇ ಹೋಗುತ್ತಿತ್ತು ಕೆಲಸ. ಅದು ಮುಗಿಯುವ ಹಂತದಲ್ಲಿ ಮಾನಸಿಕವಾಗಿ ಸಾಕಷ್ಟು ಹಣ್ಣಾಗಿದ್ದ ತಾತ. ಯಾಕೆ ತಾತ ದೇವರ ಕೆಲಸಕ್ಕೆ ಇಷ್ಟೊಂದು ಅಡಚಣೆಗಳೇ ಎಂದು ಕೇಳಿದ್ದ ಅಹೋರಾತ್ರ. ಅವನಿಗಿಷ್ಟ ಇರಬೇಕಲ್ವೋ ಆ ಮಂದಿರ. ಎಲ್ಲವೂ ತೊರೆದು ಕಾಡಿಗೆ ಹೊರಟವನು ಅವನು. ಜೀವನದ ಯೌವನವನ್ನೆಲ್ಲ ವನದಲ್ಲೇ ಕಳೆದವನು. ಅವನು ಕಾಲಿಟ್ಟ ಕಡೆ ಹುಲ್ಲು ಬೆಳೆಯುತ್ತಿತ್ತು. ನಾವು ಕಾಲಿಟ್ಟ ಕಡೆ ಹುಲ್ಲು ಬೆಳೆಯುವುದಿಲ್ವಲ್ಲೋ? ಯಾರು ಕಾಲಿಟ್ಟ ಕಡೆ ಹುಲ್ಲು ಬೆಳೆಯುವುದೋ ಅವನು ಮಾತ್ರ ಕಟ್ಟಬಹುದೇನೋ ಅವನ ಮಂದಿರ ಎಂದಾಗ ಅಬ್ಬಾ ಎನ್ನಿಸಿತು ಆ 9 ವರ್ಷದ ಹುಡುಗ ಅಹೋರಾತ್ರನಿಗೆ. ನಿನಗೆ ಹೇಗೆ ತಿಳಿಯಿತು ತಾತ ಈ ರಹಸ್ಯ ಎಂದಾಗ ಅನುಭವ ಕಣೋ ಅನುಭವ, 14 ವರ್ಷದ ಅನುಭವ. ಆ ಕೆಲಸಕ್ಕಾಗಿ ತಿರುಗದ ಸ್ಥಳವಿಲ್ಲ, ಅಹಂಕಾರ ಸತ್ತು ಹೋಯಿತು ಕಣೋ. ಅಪ್ಪಿ, ಹೊನ್ನು ಮಣ್ಣಿನಂತೆ ಕಾಣುತ್ತಿತ್ತು. ಸುತ್ತುವ ಶಾರ್ದೂಲವನ್ನು ಹಿಡಿದು ಕಟ್ಟುವ ಪ್ರಯತ್ನ ಆ ರಾಮಪುರುಷೋತ್ತಮನನ್ನು ಗರ್ಭಗುಡಿಯಲ್ಲಿ ಬಂಧಿಸುವುದು. ಅವರಪ್ಪನೇ ಅವನನ್ನು ಕಾಡಿಗೆ ಹೋಗದ ಹಾಗೆ ಹಿಡಿದು ಕಟ್ಟಲಾಗಲಿಲ್ಲ. ನಾವು ಯಾವ ಮೂಲೆಗೋ? ಹಿಡಿತಕ್ಕೆ ಸಿಗದವನು ಅವ. ಒಂದು ದಿನ ನಮ್ಮ ಶಾಸಕರು 100 ರೂಪಾಯಿ ದಾನ ಬರೆದುಕೊಟ್ರು. ಅದು ಬಂದ ತತ್ಕ್ಷಣ ದೇವಾಲಯದ ಕೆಲಸ ನಿಂತು ಹೋಯ್ತು. ಅದರ ಅರಿವು ಆಗುವಷ್ಟರಲ್ಲಿ ತಿಂಗಳುಗಳೇ ಆಗಿ ಹೋಯ್ತು. ಅದನ್ನು ಅರಿತು ಆ ದುಡ್ಡು ಆ ಶಾಸಕನಿಗೆ ಮರಳಿಸಿ ಬಂದೆ. ಮತ್ತೆ ಆರಂಭವಾಯಿತು ಕೆಲಸ. ಊರ ಸಂತೆಯ ತೋಪಿನಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿ ಊರ ಹಿರಿಯರು ತೀರ್ಮಾನಿಸಿ ಕೋತಿ ಹಿಡಿಯುವವರ ಕರೆಸಿ ಬೋನು ಹಾಕಿಸಿದರು. ಅಷ್ಟೇ ನೋಡು, ಅಲ್ಲಿ ದೇವಾಯತನದ ಕೆಲಸ ನಿಂತು ಹೋಯಿತು. ಹೀಗೆ ಅನೇಕ ಅನುಭವದ ಸತ್ಯ ಕಥೆಗಳನ್ನು ಹೇಳುತ್ತಾ ಹೋದರು ತಾತ. ರಾಮನ ನಡೆ ತೃಣವೂ ತಪ್ಪಿಲ್ಲದ ಕಾರಣ ಅವನು ಅವತಾರ ಪುರುಷನಾದ ಕಣೋ. ನಿಜಾಮ ತೆರಿಗೆಯ ಹೊರೆ ಹೆಚ್ಚಿಸಿ ಐಷಾರಾಮಿ ಜೀವನ ನಡೆಸುವಾಗ ಅಧಿಕಾರಿಯಾಗಿದ್ದ ಆಂಧ್ರದ ರಾಮದಾಸು ಆ ತೆರಿಗೆಯ ಹೆಚ್ಚುವರಿ ಹಣ ನಿಜಾಮನಿಗೆ ಕೊಡದೆ ಭದ್ರಾಚಲದ ಪುಣ್ಯ ಭೂಮಿಯಲ್ಲಿ ರಾಮದೇಗುಲ ನಿರ್ಮಾಣ ಮಾಡಲು, ಆ 4 ಮೂರ್ತಿಗಳಿಗೆ ಬಂಗಾರದ ಆಭರಣಗಳನ್ನು ತೊಡಿಸಲು ಸುಮಾರು 50,000 ವರಹಗಳನ್ನು ಖರ್ಚು ಮಾಡಿ ಹಿಡಿಯಲ್ಪಟ್ಟು ಬಂಧಿಸಲ್ಪಟ್ಟು 14 ವರ್ಷ ಜೈಲು ಸೇರುತ್ತಾನೆ. ಆಗ ಸೀತಾ ರಾಮ ಲಕ್ಷ್ಮಣರ ಹಾಗೆ ಪತಿ ಪತ್ನಿ ಮತ್ತು ಮೈದುನರು ಆ ಹಣದ ಮೊತ್ತವನ್ನು ನಿಜಾಮನಿಗೆ ಕಟ್ಟಿ ರಾಮದಾಸನನ್ನು ಬಿಡುಗಡೆ ಮಾಡಿಸುತ್ತಾರೆ. ಆಗ ರಾಮದಾಸು, ನಾನು ಸೀತಮ್ಮನ ಹುಣಿಸೆ ಎಲೆಯ ಹಾರಕ್ಕೆ 10,000, ಲಕ್ಷ್ಮಣಪ್ಪನ ಸೊಂಟದ ಪಟ್ಟಿಗೆ 10,000, ದೇಗುಲ ನಿರ್ಮಾಣಕ್ಕೆ 10,000, ನಿನಗೂ 10,000 ವರಹದ ಆಭರಣ ಮಾಡಿಸಿದೆ ರಾಮ. ಆ ರೊಕ್ಕವೆಲ್ಲ ನಿಮ್ಮಪ್ಪ ದಶರಥ ಕೊಟ್ನ ಅಥವಾ ನಿಮ್ಮ ಮಾವ ಜನಕ ಕೊಟ್ನ ಎಂದೆಲ್ಲ ಭಕ್ತಿಯ ನಿಂದಾಸ್ತುತಿ ಮಾಡುತ್ತಾನೆ ರಾಮದಾಸು. ಆಗ ಸೀತಾ ಲಕ್ಷ್ಮಣರು ಸ್ವಲ್ಪ ಮುನಿಸಿಕೊಂಡರು. ನಗುಮುಗದ ರಾಮ ಹೇಳುತ್ತಾನೆ, ರಾಮದಾಸು, ನೀನು ರಾಮಾಯಣ ಸರಿಯಾಗಿ ಓದದೆ ಯಾಕೋ ಮಂದಿರಕ್ಕೆ ಕೈ ಹಾಕಿದೆ? ಪೂರ್ಣ ರಾಮಾಯಣದ ಕೊನೆಯವರೆಗೂ ಎಲ್ಲೋ ನಾವು ಒಡವೆ ಧರಿಸಿದ್ದು. ರಾಮೇಶ್ವರದ ಶಿವನ ಪ್ರತಿಷ್ಠೆ ಮಾಡಿದ ನಿರಾಭರಣ ಸುಂದರ ರುದ್ರಾಕ್ಷಿ ಪ್ರಿಯ ಶಿವನ ಭಕ್ತ ಕಣೋ ಇವನು. ಪ್ರಾಮಾಣಿಕವಾಗಿ ರಾಮರಾಜ್ಯ ಸ್ಥಾಪಿಸಿದವನಿಗೆ ನೀನು ಅಪ್ರಾಮಾಣಿಕ ಧನದಿಂದ ಮಂದಿರ ಕಟ್ಟುತ್ತೀಯನೋ? ಕಾಡಲ್ಲಿ ಸೀತೆ ಹುಣಿಸೆ ಮರದ ನಿಜ ಎಲೆಗಳಲ್ಲಿ ಅಲಂಕಾರ ಮಾಡಿಕೊಂಡ್ರೆ, ಇಲ್ಲಿ ಬಂಗಾರದ ಹುಣಿಸೆ ಎಲೆಗಳ ಹಾರ ಹಾಕಿದೆಯಲ್ಲೋ,
ಹಾಕಿದ್ದು ನೀನೇ, ಹಾಕಿದ ನಂತರ ನಮ್ಮಪ್ಪಂದಿರವರೆಗೂ ಮಾತಾಡುವಿಯಲ್ಲೋ ಎಂದು ಛೇಡಿಸುತ್ತಾನೆ ರಾಮ ಪ್ರೀತಿಯಿಂದ. ಹೀಗೆ ಭಕ್ತಿ ಹೆಚ್ಚಾಗಿ ದೇವನನ್ನು ತನ್ನಿಷ್ಟದಂತೆ ಕಟ್ಟುವುದು ತಪ್ಪು ಅಲ್ವಾ ಎಂದರು ತಾತ. ರಾಮ ವಿಶೇಷವಾದ ಜನನವಂತೆ, ತುಂಬು ಭಾರದ ಮಗುವಂತೆ, ಹೆರಿಗೆ ಅಸಾಧ್ಯವೆನಿಸುವಷ್ಟು ಕಷ್ಟವಾಯಿತಂತೆ. ಕಡೆಗೆ ಪ್ರಸೂತಿ ತಜ್ಞರು ಹಸುಗಳ ನಡುವೆ ಕರೆದುಕೊಂಡು ಹೋದರಂತೆ. ಅಲ್ಲಿ ಗೋವುಗಳ ನಡುವೆ ರಾಮ ಹುಟ್ಟಿದನಂತೆ. ಅದಕ್ಕೆ ಈಗಲೂ ಹೆರಿಗೆ ಕಷ್ಟವಾದಾಗ ಹಸುಗಳ ಕೊಟ್ಟಿಗೆಯಲ್ಲಿ ಪ್ರಸೂತಿ ಮಾಡುತ್ತಾರೆ ನಮ್ಮ ಹಳ್ಳಿಗಳಲ್ಲಿ ಎಂದರು ತಾತ. ಹಾಗಾಗಿ ರಾಮ ಜನ್ಮಭೂಮಿ ಅಯೋಧ್ಯೆಯ ಸರಯೂ ತೀರದ ಅರಮನೆಯ ಗೋಮಾಳವಾಗಿತ್ತು. ಹಾಗೆಯೇ ನಡೆದುಕೊಂಡು ಬಂದರೂ ರಾಮಭಕ್ತನಾದ ವಿಕ್ರಮಾದಿತ್ಯರು ಅಲ್ಲಿ ರಾಮ ಮಂದಿರ ನಿರ್ಮಿಸಿದ. ನಂತರ ನಡೆದದ್ದು ನಿಮಗೆಲ್ಲ ತಿಳಿದಿದೆ. ಮತ್ತೆ ಮಥುರೆಯ ಕೃಷ್ಣ ಭೂಮಿ ಕೃಷ್ಣ ಜನ್ಮಭೂಮಿ ಏನು ಎಂದಾಗ, ಅವ ಹುಟ್ಟಿದ್ದೇ ಕಂಸನ ಸೆರೆವಾಸದಲ್ಲಿ, ಹಾಗಾಗಿ ಆ ಸೆರೆಮನೆಯಲ್ಲಿಯೇ ಜನ ತಮ್ಮ ಅಭಿಮಾನದ ಕೃಷ್ಣನನ್ನು ಸೇವಿಸುತ್ತಿದ್ದರು. ಅಲ್ಲಿ ಕೂಡ ದೇಗುಲ ನಿರ್ಮಾಣವಾಯಿತು, ಮತ್ತೆ ಯುದ್ಧಗಳೇ ನಡೆದವು, ಮತ್ತೆ ಆ ಸ್ಥಳದಲ್ಲಿ ಜೈಲೇ ಆಯಿತು ಎಂದರು ತಾತ. ಇದರ ಅರ್ಥ ಏನು ಎಂದಾಗ, ನಮ್ಮ ಅವತಾರ ಪುರುಷರು ಹುಟ್ಟಿದ ಬೆಳೆದ ಸ್ಥಳಗಳನ್ನು ಅವುಗಳು ಇದ್ದ ಹಾಗೆ ಕಾಪಾಡುವುದು ಅಲ್ಲಿ ನವೀನ ನಿರ್ಮಾಣಕ್ಕಿಂತ ಉತ್ತಮ ಎನಿಸುತ್ತದೆ ಎಂದರು. ಹೀಗೆ ಎಷ್ಟೋ ಹಿರಿಯರ ಅನುಭವ ನಮಗೆ ಕಣ್ಣು ತೆರೆಸುತ್ತದೆ ಅಲ್ಲವೇ ಗೆಳೆಯರೇ? ಇಲ್ಲಿ ಗ್ರಾಮದೇವತೆ ಇದ್ದಾರೆ ನೋಡಿ, ಚೌಡೇಶ್ವರಿ ಅಮ್ಮನವರು ಅಂತ. ಈ ಗ್ರಾಮ ದೇವತೆಯ ಗುಡಿ ಇದೆ, ಮತ್ತೆ ತುಂಬ ಚೆನ್ನಾಗಿದೆ ಗರ್ಭಗುಡಿ. ತೋರಿಸ್ತೀನಿ ನಿಮ್ಗೆ, ಎಷ್ಟು ಚಂದ ಇದೆ ದೇವರು. ಸರ್, ತುಂಬ ಚಂದ ಇದೆ ದೇವರು ನೋಡಿ. ಸುಮಾರು 70 ವರ್ಷದಿಂದ ಬಾಲ್ಯದಿಂದ ಅವರೇ ಪುರೋಹಿತರು ಚೌಡೇಶ್ವರಿ. ಇದೇ ಸರ್ಕಲ್ ಅಲ್ಲಿ ಇನ್ನೊಂದು ಧರ್ಮ ಪೀರುಗಳನ್ನ ಇಡುತ್ತೆ ನೋಡಿ. ಆ ಪೀರುಗಳು ಇಟ್ಟ ಜಾಗದಲ್ಲಿ ಈ ಊರಿನ ಸಹಬಾಳ್ವೆ ತೋರಿಸುತ್ತೆ ನೋಡಿ. ಓಮು, ನಕ್ಷತ್ರ, ಶಿಲಭೆ, ಮೂರು ಧರ್ಮಗಳ ಸಮನ್ವಯ ಕಾಣ್ತಾ ಇದೆ. ಆ ಹೊಂದಾಣಿಕೆ, ಸಹಜೀವನ ಈ ಊರಲ್ಲಿ ನಾವು ಬಾಲ್ಯದಿಂದಾನೇ ಇದೆ. ಅಲ್ಲಿ ಪೀರುಗಳು ತೋರಿಸು. ಅದೇ ಸಹಬಾಳ್ವೆಗೆ ಪರಿಸರ ಪ್ರಕೃತಿಯ ಸಂಕೇತವಾಗಿ ಇಲ್ಲಿ ಎರಡು ಮರ ಇದೆ. ಸುಮಾರು 400 ವರ್ಷದ ಹಿಂದಿನ ಮರಗಳು ಹೊಂದ್ಕೊಂಡು, ಅಶ್ವತ್ಥ ವೃಕ್ಷ ಮತ್ತೆ ಬೇವಿನ ಮರ ಹೊಂದ್ಕೊಂಡು ಬಾಳ್ತಾ ಇದೆ ನೋಡಿ. ಕರೆಕ್ಟಾಗಿ ಒಂದು 8 ಜನ ಹತ್ಕೋಬಹುದು. ಎಷ್ಟು ಚೆನ್ನಾಗಿದೆ ಇದು ಪ್ರಕೃತಿ. ನಾವು ಸಹಬಾಳ್ವೆನ ಪ್ರಕೃತಿ ಕಲಿಸುತ್ತೆ ಅನ್ನೋದಕ್ಕೆ ಇದು ಸಂಕೇತ. ಧನ್ಯವಾದ ಅಹೋರಾತ್ರ.